ಬಹಳ ಹೆಮ್ಮೆ. ತೆಂಕುತಿಟ್ಟಿನ ಯಕ್ಷಗಾನ ಪ್ರವರ್ತಕ ಎಂಬುದಾಗಿಯೇ ಪ್ರಸಿದ್ಧಿ ಬರೆದಂತಹ ಕವಿ ವಿಷ್ಣು ಬಾರಮಳ್ಳಿ ಇವರು ಹೆಚ್ಚು ಕಡಿಮೆ ಒಂದೇ ಕಾಲದವರು ಅಂತ ಗುರುತಿಸ್ತಾರೆ. ಕುಂಬಳೆಯ ಕವಿ ಪಾರ್ಥಸುಬ್ಬ ಈತ ಭಕ್ತಿಸಾಕೃತಿ ರಾಗತಾಳವಿದ ನಿಮ್ಮ ರಾಮಾಯಣ ಅಂತ ಹೇಳ್ಬೋದು. ರಾಮಾಯಣವನ್ನು ಇಡಿಯಾಗಿ 32 ರಾಗತಾಳ ವಿಧದಿಂದ ತಾನು ಹೇಳುತ್ತೇನೆ ಎಂದು ಪಟ್ಟಾಭಿಷೇಕ ಪ್ರಸಂಗದಲ್ಲಿ ಹೇಳಿಕೊಂಡಿದ್ದಾನೆ. ನಮಗೆ ಅತ್ಯಂತ ಪ್ರಿಯವಾದ ಕವಿಯಷ್ಟೇ ಅಲ್ಲ, ಯಕ್ಷಗಾನದಲ್ಲಿ ವಿಶೇಷವಾದ ಪ್ರಯೋಗಗಳನ್ನು, ಛಂದಸ್ಸಿನ ವೈವಿಧ್ಯಗಳನ್ನು, ಅನೇಕ ಬಗೆಯ ನೂತನ ರಚನೆಗಳನ್ನು, ಅವನ ಹಾಗೆ ಅವನ ನಂತರ ಅನೇಕ ರಚನೆಗಳನ್ನು ಬೇರೆಯವರು ಮಾಡಿದ್ದೇ ಇಲ್ಲ. ಗೋಳಿಪಂತು ಏಕ ಸುಂದರ ರಾವಣನ ಪದ್ಯಗಳು ಮತ್ತೆ ಯಾರು ಬಳಸಿದ್ದೇ ಬಹಳ ಕಡಿಮೆ ಇದೆ ಎಂಬುದನ್ನು ಗಮನಿಸಬೇಕು. ನಾವು ಯಕ್ಷಗಾನಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟ ಕಾಸರಗೋಡಿನ ಈ ಪ್ರಾಂತ್ಯದ ಕುಂಬಳೆಯ ಕವಿ ಪಾರ್ಥಸುಬ್ಬ ದಂತಕಥೆಯಾಗಿ ನಮ್ಮ ನಡುವೆ ಬಹಳ ಪ್ರಸಿದ್ಧ. ಈತನ ಕುರಿತಂತೆ ಒಂದು ಕಾದಂಬರಿ ಕೂಡ ಯಕ್ಷಪ್ರಭ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಹಿಂದೆ ನಾನು ಓದಿದ್ದೇನೆ. ಅನೇಕ ಸಭಾಲಕ್ಷಣದ ಅನೇಕ ಪದ್ಯಗಳು ಅವರದ್ದು ಅಂತ ಗುರುತಿಸ್ತಾರೆ. ರಾಮನಾಟ್ಯಂ ಎಂಬಂತಹ ಒಂದು ವಿಶಿಷ್ಟ ಮಲಯಾಳ ಪ್ರದೇಶದ ನಾಟ್ಯಗಳನ್ನು ಅಧ್ಯಯನ ಮಾಡಿ ಅದನ್ನು ಇಲ್ಲಿ ತಂದು ಕೊಕ್ಕಿನ ಕೃಷ್ಣಭಟ್ರು ಬಹಳ ಸೊಗಸಾಗಿ ಅಲ್ಲಿಯ ಪದ್ಯವೇ ಹೇಗೆ ಪಂಚವಟಿ ಪ್ರಸಂಗದಲ್ಲಿ ಮತ್ತು ವಾಲಿವದೆಯಲ್ಲಿ ಅನುವಾದಗೊಂಡಿದೆ ಎಂಬುದನ್ನು ಅವರು ಉದಾಹರಣೆಯ ಮೂಲಕವಾಗಿ ಕುಕ್ಕರೆ ಸಂಪುಟದಲ್ಲಿ ಸೂಚಿಸಿದ್ದಾರೆ. ಇವತ್ತು ಅವರು ರಾಮಾಯಣ ಪ್ರಸಂಗ ಒಂದೇ ಅಲ್ಲ, ಕೃಷ್ಣಚರಿತೆ ಮತ್ತು ಐರಾವತ ಈ ಎರಡು ಭಿನ್ನವಾದ ವಿಶಿಷ್ಟವಾದಂತಹ ಕಥೆಗಳನ್ನು ಕೊಟ್ಟಿದ್ದಾನೆ. 1540 1620 ಎಂಬುದಾಗಿ ಈತನ ಕಾಲವನ್ನು ವಿಮರ್ಶಕರು ಗುರುತಿಸ್ತಾರೆ. ಕುಂಬಳೆಯ ಈ ಪಾರ್ಥಸುಬ್ಬನ ಒಂದು ವಿಶೇಷ ಪದ್ಯವೇ ಬೇಕು ಎಂಬ ಕಾರಣಕ್ಕೋಸ್ಕರವಾಗಿಯೇ ಅವನ ರಚನೆಯಲ್ಲಿಯೇ ವೈವಿಧ್ಯವಿರುವಂತಹ ಭೈರವಿ ತ್ರಿವಡೆ ತಾಳದ ಪದ್ಯವನ್ನು ಇವತ್ತು ಮೈಯರು ಹಾಡಲಿಕ್ಕಿದ್ದಾರೆ. ಇದು ಕೃಷ್ಣ ಚರಿತೆ ಪ್ರಸಂಗದ್ದು. ಪೂತನಿ ಮಾಯಾ ರೂಪದಿಂದ ರಂಗವನ್ನು ಪ್ರವೇಶಿಸುವಂತಹ ಸೊಗಸಾದ ರಚನೆ ಕೇಳಿ. ಆ
ಸಾಕ್ಷಿ. ಮಹಿಳೆಯರಲ್ಲಿ ನಾನು ಪದ್ಯವನ್ನು ಆಯ್ದು ಮಾಡಿಕೊಳ್ಳುವಾಗ ಪದ್ಯಗಳನ್ನು ಮಾತ್ರ ಆಯ್ದು ಕೊಟ್ಟರೆ ಸಾಕು ಅಂತ ಕೇಳಿದೆ. ಇಲ್ಲ ಸರ್, ಕವಿ ಪರಿಚಯವೂ ಬೇಕು ಅಂತ ಅವರು ಕೇಳಿದರು. ಬಹಳ ಸಂತೋಷ. ಯಾಕೆ ಅಂತಂದರೆ ನಮ್ಮ ಯಕ್ಷಗಾನದಲ್ಲಿ ಕವಿಗಳ ಪರಿಚಯ ಯಕ್ಷಗಾನದವರೇ ಮಾಡೋದು, ಉಳಿದವರು ಬಿಡಿ. ಯಕ್ಷಗಾನ ಸಾಹಿತ್ಯವರೆಂದು ನಾನು ಹೇಳಿದೆ, 1200 ಕವಿಗಳು ಯಾವ ಪ್ರದೇಶದಲ್ಲಾದರೂ ಒಂದು ಕಲೆಗೆ ಸಂಬಂಧಪಟ್ಟಂತೆ ಇರಲಿಕ್ಕೆ ಸಾಧ್ಯವೇ? ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಖಂಡಿತಕ್ಕೂ ಇರಲಿಕ್ಕಿಲ್ಲ ಎಂಬುದು ಖಂಡಿತ ಒಪ್ಪಬೇಕಾದಂತಹ ವಿಷಯ. ಇದನ್ನು ನಾವು ಮರೆತು ಬಿಟ್ಟಿದ್ದೇವೆ. ನೋಡಿ, ನಾನು ಮುಂದೆ